ಸಾಹಸದ ಮೂರ್ತಿ. ಹೆಚ್ಚು ವಿದ್ಯಾಭ್ಯಾಸವಿಲ್ಲದಿದ್ದರೂ ತಮ್ಮ ಬುದ್ಧಿಶಕ್ತಿ, ಪ್ರಯೋಗ ಧೀರತೆ, ಆತ್ಮವಿಶ್ವಾಸಗಳಿಂದ ಯಶಸ್ವಿಯಾದರು. ಕೈಗಾರಿಕೆ, ಕೃಷಿ ಎರಡೂ ಕ್ಷೇತ್ರಗಳಲ್ಲಿಯೂ ವಿಶಿಷ್ಟ ಸಾಧನೆ. ಶಿಸ್ತು, ಪ್ರಾಮಾಣಿಕತೆ, ಶ್ರದ್ಧೆಯ ದುಡಿಮೆ, ಇವನ್ನೇ ನೆಚ್ಚಿದವರು ಮೆಚ್ಚಿದವರು ಜಿಡಿ ನಾಯ್ಡು. ಸಯ್ಯಾಜಿರಾವ್ ಗಾಯಕವಾಡ. ಭಾರತ ಸ್ವತಂತ್ರವಾಗುವ ಮೊದಲು ಬರೋಡಾ ಸಂಸ್ಥಾನವನ್ನಾಳಿದ ಮಹಾರಾಜರು ಹಿಂದುಳಿದಿದ್ದ ರಾಜ್ಯವನ್ನು ಪ್ರಗತಿಯ ದಾರಿಯಲ್ಲಿ ನಡೆಸಿದರು. ಸ್ವತಂತ್ರ ಭಾರತದ ಕನಸನ್ನು ಕಂಡವರು ಸಯ್ಯಾಜಿರಾವ್ ಗಾಯಕ್ವಾಡ. ಪುಲಿನ ಬಿಹಾರಿ ದಾಸ್. ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಬಲ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡಿದ ಕ್ರಾಂತಿವೀರ. ಯುವಕರ ಸಂಘಟನೆ ನಡೆಸಿದರು, ಸೆರೆಮನೆಗೆ ಹೋದರು, ಅಂಡಮಾನಿನ ನರಕ ಯಾತನೆಯನ್ನು 7 ವರ್ಷ ಕಾಲ ಅನುಭವಿಸಿದರು. ಕಡೆಯವರೆಗೆ ದೇಶಕ್ಕಾಗಿ ಬದುಕಿದವರು ಪುಲಿನ ಬಿಹಾರಿ ದಾಸ್. ಜಮುನಾಲಾಲ್ ಬಜಾಜ್. ಲಕ್ಷಾಂತರ ರೂಪಾಯಿಗಳ ಆಸ್ತಿ ಪಡೆದು ಸರಳವಾಗಿ ಬದುಕಿದ ಹಿರಿಯರು, ಮೋಸ ಮಾಡದೆ ವ್ಯಾಪಾರ ನಡೆಸಬಹುದು ಎಂಬ ನಂಬಿಕೆಯನ್ನು ಕಾರ್ಯಗತ ಮಾಡಿದರು. ಗಾಂಧೀಜಿಯ ಉಪದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಡೆದವರು. ದೇಶಕ್ಕಾಗಿ ಸೆರೆಮನೆ ಸೇರಿದವರು ಜಮುನಾಲಾಲ್ ಬಜಾಜ್. ಎಸ್ ರಾಧಾಕೃಷ್ಣನ್. ಸ್ವತಂತ್ರ ಭಾರತದ ಎರಡನೆಯ ರಾಷ್ಟ್ರಪತಿಗಳು, ಅತ್ಯಂತ ಪ್ರತಿಭಾವಂತ ತತ್ವಶಾಸ್ತ್ರಜ್ಞರು. ಎಲ್ಲಾ ಧರ್ಮಗಳನ್ನು ಮತ್ತು ಚಿಂತನೆಗಳನ್ನು ಅಧ್ಯಯನ ಮಾಡಿದ ರಾಧಾಕೃಷ್ಣನ್ ನಿಜವಾಗಿ ವಿಶ್ವದ ಪ್ರಜೆ. ಭಾರತದ ಚಿಂತನೆಯನ್ನು ಪಾಶ್ಚಾತ್ಯ ದೇಶಗಳಿಗೆ ತಿಳಿಸಿಕೊಟ್ಟರು. ಧರ್ಮ ಬಾಳನ್ನು ತಿದ್ದಬೇಕು, ಬೆಳಗಬೇಕು ಎಂದು ಪ್ರತಿಪಾದಿಸಿದರು. ಅಸಾಧಾರಣ ವಾಗ್ಮಿ ಎಸ್ ರಾಧಾಕೃಷ್ಣನ್.